ಅಣ್ಣ ಸ್ಟಾರ್ಟ್ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ವಿನೂತನವಾದಂಥ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ವಿ. ಅದೇನಪ್ಪ ಅಂತಂದರೆ ಇತ್ತೀಚೆಗೆ ಜಮೀರ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಅವರು 7 ಮತ್ತು 8ನೇ ತಾರೀಕು ವಿಜಯಪುರಕ್ಕೆ ಆಗಮಿಸ್ತಾರೆ. ಅದಾದ ನಂತರ ಈ ಒಂದು ರೈತರ ಕೃಷಿ ಭೂಮಿಗಳ ಉತ್ತಾರೆಗಳಲ್ಲಿ ಸಾಕಷ್ಟು ಪ್ರಮಾಣದ ಗೊಂದಲವನ್ನು ಉಂಟು ಸೃಷ್ಟಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ವಿಜಯಪುರದಲ್ಲಿ ಸುಮಾರು 15,000 ಎಕರೆ ವಕಫ್ ಬೋರ್ಡ್ಗೆ ಈಗಾಗಲೇ ವರ್ಗಾವಣೆ ಆಗುವಂಥ ಒಂದು ಹುನ್ನಾರ ನಡೀತಾ ಇದೆ. ಅದಕ್ಕಾಗಿ ರೈತರ ಉತ್ತಾರೆಗಳಲ್ಲಿ ವಕಫ್ ಆಸ್ತಿ ಅಂತ ಹೇಳಿ 11 ನಂಬರ್ ಕಾನೂನು ಅಂದರೆ ಋಣ ಅಂತ ಏನಿರ್ತದೆ ಅದರಲ್ಲಿ ಈಗಾಗಲೇ ಮುದ್ರಣಗೊಂಡಿರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಅದರಂತೆ ಇನ್ನು ಹಲವಾರು ರೈತರಿಗೆ ಈಗಾಗಲೇ ನೋಟಿಸ್ಗಳು ಬಂದವೆ. ತಮ್ಮ ಅಧಿಕೃತ ದಾಖಲಾತಿಗಳನ್ನು ತಂದುಕೊಟ್ಟು ಈ ಹೊಲ ನಿಮ್ಮದೇ ಅಂತ ಹೇಳಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲರಿ 100 ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಜ್ಜರಿಂದ ನಾವು ಹೊಲವನ್ನು ಹೋಗುತ್ತೆ ಬಂದಿದ್ದೀವಿ. ಇವತ್ತಿನ ದಿನ ಏಕಾಏಕಿ ವಕಫ್ ಬೋರ್ಡ್ ಅಂತ ಹೇಳಿ ಈ ಆಸ್ತಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಹಿಂಗಾಯ್ತಪ್ಪ ಅಂತಂದ್ರೆ ನಮ್ಮ ರೈತರು ಬದುಕೋದು ಹೆಂಗ? ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದ ದೊಡ್ಡ ಒಂದು ಹೋರಾಟ ಅನಿವಾರ್ಯ ಆಗೈತಿ. ಅದಕ್ಕೆ ಬರ್ತಕ್ಕಂಥ ಮಂಗಳವಾರ ಅಂದರೆ ನಾಳೆಗೆ ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನು ಹಾಕ್ಕೊಂಡು ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಅಲ್ಲಿ ನಾವು ದೀಪಾವಳಿಯನ್ನು ಎಲ್ಲ ರೈತರು ಕೂಡ ಬಹಿಷ್ಕಾರ ಮಾಡಿ ಆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ನಾವು ದೀಪವನ್ನು ಬೆಳಗಿಸಿ ಆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಜಮೀರ್ ಅಹಮದ್ ಖಾನ್ ಅವರಿಗಿರ್ಬೋದು ಆಗ್ರಹ ಮಾಡ್ತಾ ಕೂಡಲೇ ಈ ಒಂದು ಏನು ಹುನ್ನಾರ ನಡೀತಾ ಇದೆ ಅದನ್ನು ಬಿಡಬೇಕು. ಜಿಲ್ಲೆಯ ಯಾವುದೇ ರೈತರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಾಗೂ ಧರ್ಮಾತೀತವಾಗಿ ಎಲ್ಲರನ್ನ ಪರಿಗಣನೆ ತೆಗೆದುಕೊಂಡು ಈ ಒಂದು ಏನು ಹುನ್ನಾರವನ್ನು ಕೂಡಲೇ ಕೈಬಿಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀನಿ. ಸಂಘ ಸಹ ಕರ್ನಾಟಕ ರೈತ ಸಂಘ ಅಸೋಸಿಯೇಷನ್ ವಿಜಯಪುರ ಜಿಲ್ಲಾಧಿಕಾರಿ.